ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಈ ಹಿಂದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವರಿಬ್ಬರೂ ಮಾಡಿದಂತಹ ಕೆಲಸವನ್ನ ಆದಷ್ಟು ಬೇಗ ಮಿಕ್ಕ ಹೀರೋಗಳು ಸಹ ಮಾಡಬೇಕು ಅನ್ನೋದು ಕನ್ನಡ ಚಿತ್ರರಂಗದ ಒತ್ತಾಯ, ಆಗ್ರಹ, ಆಸೆ, ಕನಸು ಎಲ್ಲವೂ ಕೂಡ. ಸ್ಟಾರ್ ಹೀರೋಗಳ ಚಿತ್ರಗಳು ಬಿಡುಗಡೆಗೆ ರೆಡಿಯಾಗಿವೆ. ತುಂಬ ಎಕ್ಸ್ಪೆಕ್ಟೇಷನ್ ಇರುವ ಚಿತ್ರಗಳು ರೆಡಿಯಾಗಿವೆ, ಆದರೆ ಅದರ ಬಿಡುಗಡೆಯ ದಿನಾಂಕ ಮಾತ್ರ ಇನ್ನೂ ಗೊತ್ತಾಗ್ತಾ ಇಲ್ಲ. ಡಂಕಿ, ಸಾಲಾರ್ ಅಂತಹ ದೊಡ್ಡ ಸಿನಿಮಾಗಳ ಮುಂದೆ ಕಾಟೇರ ಗೆದ್ದು ಬೀಗುವುದರ ಜೊತೆಗೆ 2023 ಇಂಡಸ್ಟ್ರಿಗೆ ಒಂದು ಬೂಸ್ಟ್ ಅನ್ನ ನೀಡಿತ್ತು ಅಂದ್ರೆ ತಪ್ಪಾಗಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಸ್ಪೀಡ್ ಪ್ಲಸ್ ಕರ್ನಾಟಕ, ನಾನು ನಿಮ್ಮ ಮಂಜು ಗೌಡ. ಕನ್ನಡ ಚಿತ್ರರಂಗ ಪ್ರಸ್ತುತ ಯಾವ ಲೆವೆಲ್ಗೆ ಲಾಸ್ ನಲ್ಲಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅದ್ರ ಸಲುವಾಗಿ ನಾವು ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಚಿತ್ರರಂಗದ ಕಡೆಗೆ ಹಾಗೂ ಚಿತ್ರರಂಗದಲ್ಲಿರುವ ಕೆಲವೊಂದಿಷ್ಟು ಜನ ಸೂಪರ್ ಸ್ಟಾರ್ಗಳ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅನೌನ್ಸ್ ಮಾಡಿದಂತಹ ಒಂದು ಪೋಸ್ಟ್ ಇದೀಗ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಈ ಹಿಂದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವರಿಬ್ಬರೂ ಮಾಡಿದಂತಹ ಕೆಲಸವನ್ನು ಆದಷ್ಟು ಬೇಗ ಮಿಕ್ಕ ಹೀರೋಗಳು ಸಹ ಮಾಡಬೇಕು ಅನ್ನೋದು ಕನ್ನಡ ಚಿತ್ರರಂಗದ ಒತ್ತಾಯ, ಆಗ್ರಹ, ಆಸೆ, ಕನಸು ಎಲ್ಲವೂ ಕೂಡ. ಅಂದರೆ ಮಫ್ತಿಯ ಹಿಂದಿನ ಭಾಗ, ಮುಂದುವರೆದ ಭಾಗ ಅಲ್ಲ, ಪಾರ್ಟ್ ಟು ಅಲ್ಲ, ಅದರ ಮೊದಲ ಭಾಗ. ಅಂದರೆ ಮಫ್ತಿಯಲ್ಲಿ ಭೈರತಿ ರಣಗಲ್ ಅನ್ನುವ ಕ್ಯಾರೆಕ್ಟರ್ ಏನಿತ್ತು ಆ ಕ್ಯಾರೆಕ್ಟರ್ನ ಮೇಲೆ ಬೆಳಕನ್ನ ಚೆಲ್ಲುವಂತಹ ಚಿತ್ರ. ನರ್ತನ್ ಅವರೇ ನಿರ್ದೇಶನ, ಶಿವರಾಜ್ ಕುಮಾರ್ ಅವರು ಅವರ ಹೋಮ್ ಬ್ಯಾನರ್ನಲ್ಲಿ ಆ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಚಿತ್ರದ ಅನೌನ್ಸ್ ಅಂದ್ರೆ ಈ ಚಿತ್ರದ ರಿಲೀಸ್ ಡೇಟ್ ಅನ್ನ ಈಗ ಆಲ್ರೆಡಿ ಅನೌನ್ಸ್ ಮಾಡಿ ಆಗಿದೆ. ಆಗಸ್ಟ್ 15ಕ್ಕೆ ಬರ್ತೀವಿ. ಅದು ಕೂಡ ಪುಷ್ಪದ ಎದುರು ಈ ಚಿತ್ರ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ವರ್ಷ ಸೂಪರ್ ಸ್ಟಾರ್ ಅಂದ್ರೆ ಸ್ಟಾರ್ಗಳ ಪಟ್ಟಿಯಲ್ಲಿರುವ ಒಬ್ಬ ನಟ ಅನೌನ್ಸ್ ಮಾಡಿದ ಮೊದಲ ಚಿತ್ರ ಭೈರತಿ ರಣಗಲ್. ಅದರ ಜೊತೆಗೆ ಅನೌನ್ಸ್ ಆದಂತಹ ಎರಡನೇ ಚಿತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿರುವಂತೆ ಅವರ ಮುಂದಿನ ಚಿತ್ರ ಡೆವಿಲ್ ದ ಹೀರೋ. ಈ ಚಿತ್ರ ಡಿಸೆಂಬರ್ 25ಕ್ಕೆ ಅಂದ್ರೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ಈ ಚಿತ್ರವನ್ನ ರಿಲೀಸ್ ಮಾಡ್ತೀವಿ ಎನ್ನುವ ಘೋಷಣೆಯನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಮಾಡಿರುವಂಥದ್ದು. ಇದೇ ತರಹ ನಾನಾಗಲೇ ಹೇಳಿದಂಗೆ ಇವರ ತರಹನೇ ಮಿಕ್ಕ ಉಳಿದ ಎಲ್ಲಾ ಹೀರೋಗಳು ತುಂಬಾ ಜನ ಕನ್ನಡದ ನಟರ ಸ್ಟಾರ್ ಹೀರೋಗಳ ಚಿತ್ರಗಳು ಬಿಡುಗಡೆಗೆ ರೆಡಿಯಾಗಿವೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇರುವ ಚಿತ್ರಗಳು ರೆಡಿಯಾಗಿವೆ, ಆದರೆ ಅದರ ಬಿಡುಗಡೆಯ ದಿನಾಂಕ ಮಾತ್ರ ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಎಲ್ಲಾ ಹೀರೋಗಳು ಕೂಡ ತಮ್ಮ ಮುಂದಿನ ದಿನಗಳಲ್ಲಿ ತಮ್ಮ ಚಿತ್ರಗಳ ಅನೌನ್ಸ್ ಅಂದರೆ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಬೇಕು ಅನ್ನೋದು ಎಲ್ಲರ ಒತ್ತಾಯ. ಇದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಡಿಸೆಂಬರ್ನಲ್ಲಿ ಬರೋದಕ್ಕೆ ಮನಸ್ಸು ಮಾಡಿದರೆ ಹಿಂದಿನ ಅವರ ಹಿಸ್ಟ್ರಿಯನ್ನು ತೆಗೆದುಕೊಂಡ್ರೆ ಕಾಟೇರ ಕಳೆದ ವರ್ಷ ಸೂಪರ್ ಡೂಪರ್ ಹಿಟ್ ಆಗಿದ್ದಂತಹ ಕಾಟೇರ ಚಿತ್ರ ಕೂಡ ಡಿಸೆಂಬರ್ನಲ್ಲಿಯೇ ತೆರೆಗೆ ಬಂದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಕಾಟೇರ ಚಿತ್ರ ತೆರೆಗೆ ಬರೋದಕ್ಕಿಂತ ಮುಂಚೆ ಒಂದು ವಾರಕ್ಕಿಂತ ಮುಂಚೆ ಡಂಕಿ, ಶಾರುಖ್ ಖಾನ್ ಅಭಿನಯದ ಡಂಕಿ ಸಿನಿಮಾ ಹಾಗೂ ಪ್ರಭಾಸ್ ಅಭಿನಯದ ಸಾಲಾರ್ ಚಿತ್ರಗಳು ಎರಡೂ ಕೂಡ ಥಿಯೇಟರ್ನಲ್ಲಿ ಇದ್ದರೂ ಸಹ ಕಾಟೇರ ಡಿಸೆಂಬರ್ನಲ್ಲಿ ಬರೋದಕ್ಕೆ ಮನಸ್ಸು ಮಾಡಿತ್ತು. ಅದನ್ನು ನೋಡಿ ಸಾಕಷ್ಟು ಜನ ಸಾಧ್ಯ ಇದೆಯಾ ಆ ಎರಡು ಸೂಪರ್ ಸ್ಟಾರ್ ಚಿತ್ರಗಳು, ಅದರಲ್ಲೂ ಪ್ಯಾನ್ ಇಂಡಿಯಾ ಚಿತ್ರಗಳು ರಿಲೀಸ್ ಆಗಿದೆ, ಆ ಚಿತ್ರಗಳು ಇನ್ನೂ ಕೂಡ ಥಿಯೇಟರ್ನಲ್ಲಿ ಓಡ್ತಾ ಇದೆ. ಹೀಗಿರುವಾಗ ಅದರ ಸೆಂಟರ್ನಲ್ಲಿ ಕಾಟೇರ ಬಂದರೆ ಸರ್ವೈವ್ ಆಗೋದಕ್ಕೆ ಸಾಧ್ಯ ಇದೆಯಾ, ಕಾಟೇರ ಜನರನ್ನು ಥಿಯೇಟರ್ ಕಡೆಗೆ ಕರೆತರೋದಕ್ಕೆ ಸಾಧ್ಯ ಇದೆಯಾ ಎನ್ನುವ ಡೌಟ್ಗಳಂತೂ ಇದ್ದೇ ಇತ್ತು. ಆದರೆ ಆ ಎಲ್ಲ ಡೌಟ್ಗಳನ್ನು ಕಾಟೇರ ಮುರಿದು ಬಿಸಾಕಿದ್ದು ಈಗ ಇತಿಹಾಸ. ಡಂಕಿ, ಸಾಲಾರ್ ಅಂತಹ ದೊಡ್ಡ ಸಿನಿಮಾಗಳ ಮುಂದೆ ಕಾಟೇರ ಗೆದ್ದು ಬೀಗುವುದರ ಜೊತೆಗೆ 2023 ಇಂಡಸ್ಟ್ರಿಗೆ ಒಂದು ಬೂಸ್ಟ್ ಅನ್ನ ನೀಡಿತ್ತು ಅಂದ್ರೆ ತಪ್ಪಾಗಲ್ಲ. ಅದರ ಜೊತೆಗೆ ಅದೇ ತರಹ ಈ ವರ್ಷದ ಡಿಸೆಂಬರ್ನಲ್ಲೂ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ನಟರ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಹಾಗಿದ್ರೂ ಸಹ ಬಾಲಿವುಡ್, ಟಾಲಿವುಡ್, ಮಾಲಿವುಡ್ ಅಂದ್ರೆ ಕನ್ನಡ, ತಮಿಳು, ತೆಲುಗು ಜೊತೆಗೆ ಹಾಲಿವುಡ್ನ ಸಿನಿಮಾಗಳು ಸಹ, ಹಿಂದಿಯ ಜೊತೆಗೆ ಹಾಲಿವುಡ್ನ ಸಿನಿಮಾಗಳು ಸಹ ರಿಲೀಸ್ಗೆ ರೆಡಿ ಇದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಅವರ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಇರುವಂತಹ ಕ್ರೇಜ್ ಅಂಥದ್ದು. ದರ್ಶನ್ ಅವರ ಸಿನಿಮಾ ಮುಂದೆ ಯಾವುದೇ ದೊಡ್ಡ ಸಿನಿಮಾ ಕೂಡ ರಿಲೀಸ್ ಆದರೂ ಸಹ ಅವರ ಸಿನಿಮಾಗೆ ಜನ ಬರ್ತಾರೆ ಅನ್ನೋದಕ್ಕೆ ಈ ಹಿಂದಿನ ಸಾಕಷ್ಟು ಎಕ್ಸಾಂಪಲ್ಗಳು ನಮ್ಮ ಬಳಿ ಇದೆ. ಆ ನಿಟ್ಟಿನಲ್ಲೇ ಚಿತ್ರತಂಡ ಈ ಧೈರ್ಯವನ್ನು ಮಾಡಿರ್ಬೋದು ಅಂತ ಹೇಳ್ತಾ ಡೆವಿಲ್ಗೆ ಹಾಗೂ ಈಗಾಗಲೇ ಅನೌನ್ಸ್ ಆಗಿರುವಂತಹ ಭೈರತಿ ರಣಗಲ್ ಈ ಎರಡೂ ಚಿತ್ರಗಳಿಗೆ ಒಳ್ಳೆಯದಾಗಲಿ. ಇದೇ ಥರ ಇನ್ನೊಂದಷ್ಟು ಜನ ಸೂಪರ್ ಸ್ಟಾರ್ ನಟರುಗಳು ಸಹ ತಮ್ಮ ಚಿತ್ರದ ರಿಲೀಸ್ ಡೇಟನ್ನು ಆದಷ್ಟು ಬೇಗ ಅನೌನ್ಸ್ ಮಾಡಲಿ ಅಂತ ಕೇಳ್ಕೊತಾ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.